ಉಪದೇಶವನ್ನು ಪಡೆದವರು ಉಪದೇಶವನ್ನು ಪಡೆದುಕೊಂಡ ನಂತರವೂ ಧ್ಯಾನವನ್ನು ಬಿಡದೇ ಅನುಸರಿಸಬೇಕು. ವಿವರಣೆ: ಗಂಗಾ ನದಿ ದಂಡೆಯ ಬಳಿ ಒಂದು ಗುರು ತನ್ನ ಅಂತಿಮ ಕಾಲಕ್ಷಣಗಳನ್ನು ಕಳೆಯುತ್ತಿದ್ದರು. ಅವರ ಶಿಷ್ಯನೊಬ್ಬನು ತುಂಬಾ ಬೇಸರಗೊಂಡು ಅವರ ಕಾಲಿನ ಬಳಿ ಕುಳಿತಿದ್ದನು. ಯಾಕೆ ಹೀಗಿರುವೆ ಎಂದು ಗುರು ಕೇಳಲು ಶಿಷ್ಯ ಉತ್ತರಿಸಿದನಂತೆ, ನನ್ನ ಪ್ರೀತಿಯ ಗುರುವೇ, ನನ್ನ ಸಂಪೂರ್ಣ ಬದುಕನ್ನು ನಿಮ್ಮ ಮಾರ್ಗದರ್ಶನದಂತೆ ಪಾಲಿಸಿ ಅನುಸರಿಸಿ ನಡೆಯಲು ಪ್ರಯತ್ನಿಸಿದ್ದೆ. ಈವರೆಗೂ ಆಧ್ಯಾತ್ಮಿಕದಲ್ಲಿ ಏನೂ ದೊಡ್ಡದಾಗಿ ಸಾಧನೆ ಮಾಡಲಿಲ್ಲ. ನಿಮ್ಮ ಮಾರ್ಗದರ್ಶನ ಇಲ್ಲದೆ ನಿಮ್ಮ ಕಾಲದ ನಂತರ ನಾನು ಹೇಗೆ ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಳ್ಳಲಿ? ಆಗ ಗುರು ಹೇಳಿದರಂತೆ, ನನ್ನ ಹಾಸಿಗೆ ಬಳಿ ಇರುವ ಆ ಪೆಟ್ಟಿಗೆ ಕೊಡು. ಅದನ್ನು ಎಲ್ಲಾ ಸಮಯದಲ್ಲೂ ನಿನ್ನೊಡನೆ ಇಟ್ಟುಕೊಂಡಿರು. ನಿನ್ನಿಂದ ಸಾಧ್ಯವಾದಷ್ಟು ಪ್ರಯತ್ನಿಸಿದ ನಂತರವೂ ನಿನ್ನಿಂದ ಆಗುವುದಿಲ್ಲ ಎಂಬ ಸ್ಥಿತಿ ಬರುವವರೆಗೂ ಅದನ್ನು ತೆಗೆದು ನೋಡಬೇಡ. ಆ ಪೆಟ್ಟಿಗೆಯಲ್ಲಿರುವ ವಿಷಯ ನಿನ್ನನ್ನು ಆ ಸಮಯದಲ್ಲಿ ಕಾಪಾಡುತ್ತದೆ ಎಂದು ನುಡಿದರಂತೆ. ಗುರುವಿನ ಕಾಲ ಕಳೆದ ನಂತರವೂ ಕೂಡ ಗುರು ಹೇಳಿದಂತೆಯೇ ಆ ಶಿಷ್ಯ ಗುರು ತೋರಿದ ಮಾರ್ಗವನ್ನು ಅನುಸರಿಸಿ ಪಾಲಿಸಲು ಪ್ರಯತ್ನಿಸುತ್ತಿದ್ದನು. ಕೆಲವು ವರ್ಷಗಳ ಬಳಿಕ ದಾರಿ ದಿಕ್ಕು ದೆಸೆ ಅರಿಯದೆ ದಿಗ್ಭ್ರಮೆಗೊಳಗಾಗಿದ್ದಾಗ ತನ್ನ ಗುರು ನೀಡಿದ್ದ ಆ ಪೆಟ್ಟಿಗೆಯನ್ನು ತೆರೆದು ನೋಡಿ ಅದರಂತೆಯೇ ನಡೆದುಕೊಂಡು ಒಳ್ಳೆಯ ಸ್ಥಿತಿಗೆ ತಲುಪಿದನು. ಈ ಶಿಷ್ಯನೇ ಮುಂದೊಮ್ಮೆ ಗುರುವಿನ ಸ್ಥಾನಕ್ಕೆ ಬೆಳೆದನು. ಮುಂದೊಂದು ದಿನ ಆ ಪೆಟ್ಟಿಗೆಯನ್ನು ತನ್ನ ಶಿಷ್ಯನಿಗೂ ನೀಡಿದನು. ಅವನೂ ಸಹ ತನ್ನ ಬಾಳಿನಲ್ಲಿ ದುಸ್ಥಿತಿಯಲ್ಲಿ ಆ ಪೆಟ್ಟಿಗೆ ತೆಗೆದು ನೋಡಿದನು. ಆಗ ಅವನಿಗೆ ಆಧ್ಯಾತ್ಮ ಜ್ಞಾನ ಮೂಡಿತು. ಆ ಪೆಟ್ಟಿಗೆಯಲ್ಲಿ ಇನ್ನೊಂದು ಬಾರಿ ಪ್ರಯತ್ನಿಸು ಎಂಬ ಉಲ್ಲೇಖವಿತ್ತು. ನಿಜವಾದ ಆಧ್ಯಾತ್ಮಿಕ ದಾರಿಯಲ್ಲಿ ಗುರು ಸರಳವಾದ ಉಪದೇಶವನ್ನೇ ನೀಡುತ್ತಾರೆ. ಗುರು ಹೇಳಿದ್ದನ್ನು ಚಾಚೂ ತಪ್ಪದೆ ಪರಿಪಾಲಿಸುವುದು ಶಿಷ್ಯನಿಗೆ ಸೇರಿದ್ದು. ಅಮ್ಮ ಧ್ಯಾನವನ್ನು ಮಾಡು ಎಂದು ಹಲವಾರು ಬಾರಿ ಹೇಳಿದ್ದಾರೆ. ಸರಿಯಾಗಿ ಮನಸ್ಸನ್ನು ನಿಯಂತ್ರಿಸುವವರೆಗೂ ಸತತವಾಗಿ ಪ್ರಯತ್ನಿಸಬೇಕು. ಇನ್ನೊಂದು ಬಾರಿ ಪ್ರಯತ್ನಿಸು ಎನ್ನುವುದೇ ನಮಗೆ ಸ್ಫೂರ್ತಿದಾಯಕವಾದ ಉತ್ತರ. ಓಂ ಶಕ್ತಿ.